ಅಂತ ಮಾತಾಡ್ಯಾನ. ಇವ ತಗದು ಬೇರೆ ಐತ್ರಿ ಮಾಸ್ತರ್. ಹೆಂಗ ಕಣ್ಣಾಗ ಹಾಳುಗಳಂತ ಎಲೆ ಹುಡುಕೋತಾರತ್ ನೋಡಿ ಖಾತೆ ನಡೆಸ್ಯಾನ್ರಿ ನಮ್ಮ ಹೊಲ ಕಾಕದಾಗ ಬಿಟ್ಟು ಬಿಡೋನು ಬಾಡ ಹೋಗ್ಲಿ. ಏ ಬೇಡ ಹಂಗ್ಯಾನ್ ಬೇಡ. ಹಾಲ ಏನ ಶರೀರ ಅಂದ್ರ ಹೆಣ್ಣ ಐತಿ ಹೇಳಿ ವಾದ ಮಾಡವನು ನೀನ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸಾಗಿ ಬಿಟ್ಟಾರ ನಾನು ಹತ್ರ ಋಷಿ ದೊಡ್ಡವ ಅಂತ ಹೇಳಾವ ನೀನ. ಏನ್ರಿ ಇದು ತಗದ ದೊಡ್ಡವ್ರು ಇಲ್ಲ ಹೆಂಗ ಕಡ್ಬುಡಿಕೆ ರಾಕ ಹಚ್ಚಿದೆ ಅಂತ ಅಂದದ್ದು ಇಲ್ಲಿ ನಮ್ ಬದುಕುಡ್ಕಿ ಊರಾಗ ಹಿಂಗ ಮಾಡೇ ಬೆಳದ್ರಿ ಹತ್ತು ವರ್ಷಕ್ಕ ಇದನ್ನ ಕೆಲಸ ಹೇಳಬೇಡ ನನ್ ಮುಂದೆ ನೋಡಿ ಅಂತ ಮನುಷ್ಯ ಹೋದ್ ಹೆಂಕವನ್ ಹೋಗ್ಸ್ಲಾಕತ್ತೀರಿ ಮಾಸ್ತರ. ಲಕ್ಷ್ಮಣ ಕಾಕ ಇದ್ದಂಗ ಇವ ಆತ ಒಂದ್ ಮಾತು ಹೇಳ ನಮ್ಮ ಕಾಕ ಅವರು. ಏ ಹಗಲೆಲ್ಲ ಹೋದ ಒಂದ್ ದೊಡ್ಡದ ಹಳದಾಗ ಹೋದ ಹತ್ತು ಸಾಮಾನ ಹಚ್ಚಿಗೆ ಬೇಕ ತಗೊಂಡಿದ್ದ ಕತ್ತಿ ತೊಳೆದ್ರಿ ಅಂದ್ರೆ ಕುದುರೆ ಆಗಿತ್ತಾನ. ಕುದುರೆ ತಾಣಿಗಿಸಿದ ಹತ್ತು ಸಲ ಇದ ಕಾತಿ ಅಂದ್ರೆ ಕಾತಿ ಆಗಿರ್ತಾನೆ. ಮಸೀಬ್ರ ಲಕ್ಷ್ಮಣ ಅಂದ್ರೆ ಮೌನ ಹೋಗಿ ಲಕ್ಷ್ಮಣ ಆಗ ನಾನು ಅಂದ್ರೆ ಏನ್ ಹೇಳಕತ್ತಿದ್ರ ತಂದ ನನ್ನ ಮುಂದೆ ಶರೀರ ಅಂದ್ರೆ ಹೆಣ್ಣೈತಿ ಅಂತ ವಾದ ಮಾಡಿದಿ. ಕೆಳಗ ಪರಮಾತ್ಮ ಬಿದ್ದಿದ್ದ ಅವನ ಶರೀರ ಒಂದು ಹೆಣ್ಣೈತಿ ಹೆಣ್ಣಿನ ಮೇಲೆ ಹೆಣ್ಣ ಕಾಲ ಕೊಟ್ಟ ನಿಂತದ ಶರೀರಕ್ಕೆ ಸಂಬಂಧ ಐತಿ ನನ್ನ ಜೀವಾತ್ಮಕ್ ಸಂಬಂಧ ಇಲ್ಲ ತಿಳಿದಿ ಹೇಳುವಾಗ ಮಾಡಕತ್ತೀರಿ. ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸುಗಳಾಗಿ ಬಿದ್ದಾಗ ಅತ್ರಿ ಋಷಿ ಪಾದದ ನೀರು ಹೊಡೆದಾಳು ಯಾರ ಅನಸೂಯ ಅವ ಕೂಸುಗಳಾಗ್ಯಾರ ಹೇಳ್ತಿ. ಅತ್ರಿ ಋಷಿ ಶರೀರ ಹೆಣ್ಣಿತ್ತೋ ಏನ ಕಂಡಿತ್ತು ಇಲ್ಲ ಎಲ್ಲಿ ಹಾದಿ ಅಲ್ಲಿ ಬಾಕಿ ಇವ್ರ ಅತ್ರಿ ಋಷಿ ಶರೀರ ಹೆಣ್ಣ ಅಂದ್ ಕಂಡ ನೋಡು ಅತ್ರಿ ಋಷಿ ಶರೀರ ಒಂದು ಹೆಣ್ಣ ಗಂತಿದ್ರಾಗ ಹಚ್ಚು ಬೇಡಿದ ನನ್ನ ಮುಂದ ಆತ ಬಾಳ ಹೇಳತ್ತೇನ ದೇವ್ರ ತೋರ್ಸ್ಯಾನ ಎಲ್ಲರಿಗೆ ಎಲ್ಲಿ ದೇವ್ರ ಯಾವ ದೇವ್ರ ತೋರಿಸಿದಿ ಕಾಣಿಸ್ಬೇಕಾದ್ರ ಹೆಂಗ ರೂಪ ಇದ್ದಾಗ ದೇವ್ರು ಕಾಣ್ತದ ರೂಪ ಇರ್ಲಿಕ್ಕ ದೇವ್ರು ಕಾಣಿಸ್ಲಕ್ಕ ಸಾಧ್ಯ ಇಲ್ಲ. ಬೀರ ದೇವ್ರ ಸುದ್ದಿ ಹೇಳ್ತಿ ನಿನ್ನ ಬೀರ ದೇವರಿಗೆ ರೂಪ ಇತ್ತು ಏನ್ ಹಂಗ ಇತ್ತು ರೂಪ ಮಾಸ್ತರ ರೂಪ ಅಂದ್ರೆ ಹೆಂಗೆ ಬೀರ ದೇವರು ಒಂದು ಕಂಟಿಯಾಗ ಬಿದ್ದಳಕ್ಕಿದ್ದ ತೂಗಾಡ್ಲತ್ತೀನಿ ಹಿಂಗ್ ಹೋಗಿ ಕಂಟಿಯಾಗ ಸಿಕ್ಕೊಂಡು ಅಳಕ್ಕಿದ್ದ ನನ್ನ ಎಂಕವ ಮಾಯ ಕುರಿ ಕೈ ಮತ್ತು ಹಾಗೆ ಯಾವ ಗಾಂಡಿಲವನ್ನ ಎಲ್ಲಿ ಹಾಲು ಕುಡಿಸಿ ತಗೊಂಡು ಬಂದು ಸಾಪಾನ ಮಾಡ್ಯಾರ ಅವಾಗ ಎಲ್ಲಿ ಹೋಗಿದ್ದಿವ್ರ ಅಣ್ಣ ತಮ್ಮ ಬಾಬಾ ಕಾಕ ಎಲ್ಲರೂ ಹೋಗಿರು ದನ ಕಾಯ್ಲಕ ಯಾವ ದೇವ್ರ ಸಿಕ್ಕಿಲ್ಲ ಕಂಟಿಯಾಗ ಬಿದ್ದು ಹತ್ತ 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 ಹತ್ತು ಅರಿಯಾಗಿ ಹೋಗಿತ್ತದ ಅಲ್ಲಿ ಅವಳ ಕಟ್ಟಿದ್ದೆ ಅಂತ ಹೇಳಿ ಹಿಂಗ್ ಗಾಂಡನ ಮಾಡ್ಕೊಂಡ್ರೆ ಹಾಲು ಬೆಳಕವತ್ತು ಅಂತ ಮಾತು ಹೇಳಿದ್ದೆ ನನಗೆ ಏನ ಅತ್ರಿ ಋಷಿ ತನಂಗೆ ಅದು ಸುಯಾಗ ಹಾಲು ಬಿದ್ದವತ್ ಹೇಳಿದಿ ಎಂಕವನ ಮಾಯಾಗ ಇನ್ನ ಲಗ್ನ ಆಗಿದ್ದೀರ ಸಣ್ಣ ಅವ್ರಿದ್ರ ಕುರಿ ಕಾಯ್ಕೊತ್ ಹೋಗಿದ್ರ ಅಡುವೆಯಾಗ ಅದು ಅವ್ರಿಗೆ ಯಾವ ಗಾಂಡಿದ್ದು ಎದಿ ಹಾಲು ಬಿದ್ದವ ಅವರಿಗೆ ಇಲ್ಲಿರಗಡ ಮಂದಿ ಬೆಳಗಿನ ಕಲಾವಿದರದರಿ ಪಾರಜಾತ್ ಮಾಡವರದರಿ ಭದ್ರ ಮಾಡವರದರಿ ಬೆಳಗಿನ ಕಲಾವಿದರಂತೂ ಈ ಕಡೆ ನಮ್ಮ ಸೊಲ್ಲಾಪುರ ಏರಿಯಾಕ್ ಬಂತಂದ್ರ ಮಾಸ್ತರ ಬೆಳಗಿನ ಕಲಾವಿದರ ಅಂದ್ರೆ ಅಗದಿ ಹಸರಿ ಸೇನೆ ಹೆಚ್ಚಿ ಬೆಳೆಯುವಂತ ಗಡಿಗಳದಾಯ್ತು. ಯಾಕಂದ್ರೆ ಒಬ್ಬರ ಹೆಸರು ತಗೊಂಡ್ರೆ ಎಲ್ಲರಿಗೆ ಸಿಟ್ಟು ಬೇಡ ಬಹಳ ಬಂದಿದ್ದಾರೆ. ಅದಕ್ಕೆ ಇದನ್ನ ಎಲ್ಲ ಹೇಳ್ಕೊತ ಬಂದಿ ಬೀರ ದೇವರ ದೇವರಾಗ್ಯಾನಂತ ಹೇಳಿದ್ವಿ. ಬೀರ ದೇವರ ಸಣ್ಣ ಕೂಸಿತ್ತಿನ ಬರೇ ಸಣ್ಣ ಕಂದವಿತ್ತ ಕಂದವಿದ್ದಾಗ ಕಂಟಿ ಒಳಗ ಬೀರ್ತಿತ್ತ ನನ್ನ ಎಂಕವ ಮಾಯವ ಹೋಗಿತ್ತ ಅಂದ್ರೆ ಅದಕ್ಕೊಂದು ರೂಪ ಕೊಟ್ಟಾಗಿರೋ ದೇವರಾಗ್ಯದ ನಾನು ಬಿಟ್ರೆ ನಿನಗೆ ದೇವರಾಗಲಕ್ಕ ನಾಯಕ ಇಲ್ಲ ನೀನು ಅದಕ್ಕೆ ಮಾಸ್ತಾರೆ ಈಗ ದೇವರ ಬಸರ ಕೇಳ ನನ್ನಲ್ಲಿ ಸಣ್ಣಾಗಿ ಹೋಗ್ಬೇಕಾಗ್ಯದ ಸಣ್ಣ ಕೇಳ್ಬೇಕಾಗ್ಯದ ಏನ್ ಹೇಳ್ತಾರ ಅರೆ ಹಾ
Why are you coming?